स्टूडेंट्स इवत्तु नावु इंपार्टेंट टापिक बग्गे डिस्कशन माडोणा टापिक यावुदु अंद्रे ग्राफिक्स क्लास बग्गे ओके ग्राफिक्स क्लास वेरी वेरी इंपार्टेंट ई ग्राफिक्स क्लास इदेल्वा इदु याव पैकेज ओळगिदे अन्नोदन्न फस्ट तिळ्कोळ्ळोणा जावा डॉट AWT ಈ AWT ಅಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್ ಅಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್ ಈ ಪ್ಯಾಕೇಜ್ ಒಳಗೆ ಗ್ರಾಫಿಕ್ಸ್ ಅನ್ನೋ ಕ್ಲಾಸ್ ಇದೆ ಓಕೆನಾ ಈ ಗ್ರಾಫಿಕ್ಸ್ ಕ್ಲಾಸ್ ಒಳಗೆ ಮೇಜರ್ ಆಗಿ ಯಾವ ಮೆಥಡ್ಸ್ ಇದೆ ಅಂದರೆ ನಮಗೆ ಕೆಲವೊಂದು ಶೇಪ್ಸನ್ನು ಡ್ರಾ ಮಾಡಬೇಕು ಓಕೆನಾ ಕೆಲವೊಂದು ಶೇಪ್ಸನ್ನು ಡ್ರಾ ಮಾಡಬೇಕು ಆ ಶೇಪ್ಸನ್ನು ಡ್ರಾ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಮೆಥಡ್ಸ್ ಎಲ್ಲ ಯಾವ ಕ್ಲಾಸ್ ಒಳಗಿದೆ ನಮ್ಮ ಗ್ರಾಫಿಕ್ಸ್ ಕ್ಲಾಸ್ ಒಳಗಿದೆ ಈ ಗ್ರಾಫಿಕ್ಸ್ ಕ್ಲಾಸು ಯಾವ ಪ್ಯಾಕೇಜ್ ಒಳಗಿದೆ AWT ಪ್ಯಾಕೇಜ್ ಒಳಗಿದೆ ಅರ್ಥ ಆಯ್ತಲ್ವಾ ಫಾರ್ ಎಕ್ಸಾಂಪಲ್ ಯಾವ್ಯಾವ ಶೇಪ್ಸು ಈ ಗ್ರಾಫಿಕ್ಸ್ ಕ್ಲಾಸನ್ನು ಇಟ್ಕೊಂಡು ಯಾವ್ಯಾವ ಶೇಪನ್ನು ನಾವು ಡ್ರಾ ಮಾಡ್ಬೋದು ನೋಡಿ ಒಂದು ಲೈನನ್ನು ಡ್ರಾ ಮಾಡ್ಬೋದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಬೋದು ಸ್ಕ್ವಯರನ್ನು ಡ್ರಾ ಮಾಡ್ಬೋದು ಓವೆಲ್ಲನ್ನು ಡ್ರಾ ಮಾಡ್ಬೋದು ಸರ್ಕಲನ್ನು ಡ್ರಾ ಮಾಡ್ಬೋದು ಓಕೆನಾ ಈ ರೀತಿ ಆರ್ಕನ್ನು ಡ್ರಾ ಮಾಡ್ಬೋದು ಓಕೆನಾ ಸ್ಟ್ರಿಂಗನ್ನು ಡಿಸ್ಪ್ಲೇ ಮಾಡ್ಬೋದು ಈ ರೀತಿ ಸೋ ಮೆನಿ ಮೆಥಡ್ಸ್ ಇದೆ ಓಕೆನಾ ಈ ಪ್ರತಿಯೊಂದು ಶೇಪ್ಸನ್ನು ಡ್ರಾ ಮಾಡೋದಕ್ಕೆ ಡಿಸ್ಪ್ಲೇ ಮಾಡೋದಕ್ಕೆ ನಮಗೆ ಮೆಥಡ್ಸ್ ಇದೆ ಆ ಎಲ್ಲ ಮೆಥಡ್ಸು ಯಾವ ಕ್ಲಾಸ್ ಒಳಗಿದೆ ಗ್ರಾಫಿಕ್ಸ್ ಅನ್ನೋ ಕ್ಲಾಸ್ ಒಳಗೆ ಇದೆ ಈ ಗ್ರಾಫಿಕ್ಸ್ ಕ್ಲಾಸು ಯಾವ ಪ್ಯಾಕೇಜ್ ಒಳಗಿದೆ AWT ಪ್ಯಾಕೇಜ್ ಒಳಗಿದೆ ಓಕೆನಾ ಇದಾದ ಮೇಲೆ ಈ ಶೇಪ್ಸ್ ಎಲ್ಲ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಶೇಪ್ಸ್ ಎಲ್ಲ ಡಿಸ್ಪ್ಲೇ ಆಗೋದಕ್ಕೆ ಒಂದು ವಿಂಡೋ ಬೇಕು ಅದನ್ನು ನಾವು ಅಪಲೈಟ್ ವಿಂಡೋ ಅಂತ ಕರಿತೀವಿ ಓಕೆನಾ ಈ ವಿಂಡೋನ ನಾವು ಅಪಲೈಟ್ ವಿಂಡೋ ಅಂತ ಕರಿತೀವಿ ಓಕೆನಾ ನಾವು ನಮ್ಮ ಹೈಸ್ಕೂಲಲ್ಲಿ ಅಥವಾ PUCಯಲ್ಲಿ ನಾವು ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಬಗ್ಗೆ ತಿಳ್ಕೊಂಡಿದ್ವಿ ಕೋಆರ್ಡಿನೇಟ್ಸ್ ನೋಡಿ ಇದು ಎಕ್ಸ್ ಆ್ಯಕ್ಸಿಸ್ಸು ಇದು ವೈ ಆ್ಯಕ್ಸಿಸ್ಸು ಅದೇ ರೀತಿ ನಾವು ಈ ಅಪಲೈಟ್ ವಿಂಡೋನ ಕನ್ಸಿಡರ್ ಮಾಡಿದರೆ APPLET ಇದನ್ನು ಅಪಲೈಟ್ ವಿಂಡೋ ಅಂತ ಕರೀತಾರೆ ಇದೆಯಲ್ವ ಇದನ್ನು ಅಪಲೈಟ್ ವಿಂಡೋ ಅಂತ ಕರೀತಾರೆ ಈ ವಿಂಡೋನ ಕನ್ಸಿಡರ್ ಮಾಡಿದರೆ ಓಕೆನಾ ಇದನ್ನು ನಾವು ಎಕ್ಸ್ ಆ್ಯಕ್ಸಿಸ್ ಅಂತ ಕರಿತೀವಿ ಓಕೆನಾ ಇದು ಬಾಟಮಿಗೆ ಬರುತ್ತಲ್ವ ಇದನ್ನು ವೈ ಆ್ಯಕ್ಸಿಸ್ ಅಂತ ಕರಿತೀವಿ ನೋಡಿ ಇದು ಎಕ್ಸ್ ಆ್ಯಕ್ಸಿಸ್ಸು ಇದು ವೈ ಆ್ಯಕ್ಸಿಸ್ಸು ನಮ್ಮ ಕೋಆರ್ಡಿನೇಟ್ಸು ನೋಡಿ ಇಲ್ಲಿ ಇದನ್ನು ಕನ್ಸಿಡರ್ ಮಾಡಿದರೆ 0,0 ಇಲ್ಲಿ ಬರುತ್ತೆ ಸೆಂಟ್ರು ಈ ಸೆಂಟ್ರ್ ಇದೆಯಲ್ವ ಇದು 0,0 ನಮ್ಮ ಜಾವಾದಲ್ಲಿ ಅಪಲೆಟ್ ವಿಂಡೋನ ಕನ್ಸಿಡರ್ ಮಾಡಿದರೆ ಇದಿದೆಯಲ್ವ ಈ ಪಾಯಿಂಟ್ ಇದೆಯಲ್ವ ಇದನ್ನು 0,0 ಅಂತ ಕರೀತಾರೆ ಆಯ್ತಲ್ವ ಇದಿದೆಯಲ್ವ ಇದು ಒಂದು ಕೋಆರ್ಡಿನೇಟು ಇದು ಒಂದು ಕೋಆರ್ಡಿನೇಟು ಇದು ಒಂದು ಕೋಆರ್ಡಿನೇಟ್ ಆಯ್ತಾಯ್ತಲ್ವ ಇದು ಎಕ್ಸ್ ಆ್ಯಕ್ಸಿಸ್ಸು ಬಾಟಮಿಗೆ ಬರೋದು ವೈ ಆ್ಯಕ್ಸಿಸ್ಸು ಸ್ಟಾರ್ಟಿಂಗ್ ಕೋಆರ್ಡಿನೇಟ್ ಯಾವುದು 0,0 ಇದನ್ನು ನಾವು ಕ್ಲೀನಾಗಿ ತಿಳ್ಕೊಬೇಕು ಈ ಅಪಲೆಟ್ ವಿಂಡೋ ಬಗ್ಗೆ ನಾವು ಕ್ಲೀನಾಗಿ ತಿಳ್ಕೊಂಡ್ರೆ ಮಾತ್ರ ನಮಗೆ ನೆಕ್ಸ್ಟ್ ಬರೋ ಎಲ್ಲ ಪ್ರೋಗ್ರಾಮ್ಸ್ಗಳು ನೆಕ್ಸ್ಟ್ ಬರೋ ಮೆಥಡ್ಸ್ಗಳು ಗ್ರಾಫಿಕ್ಸ್ ಕ್ಲಾಸಲ್ಲಿ ಬರೋ ಮೆಥಡ್ಸ್ಗಳೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ನೋಡಿ ಮತ್ತೊಮ್ಮೆ ಅಪಲೆಟ್ ವಿಂಡೋನ ಡ್ರಾ ಮಾಡ್ತೀನಿ ನಾವು ಔಟ್ಪುಟ್ ಬರುತ್ತಲ್ವ ಔಟ್ಪುಟ್ ಬರಬೇಕಾದ್ರೆ ಫಸ್ಟು ಒಂದು ಅಪಲೆಟ್ ವಿಂಡೋ ಬರುತ್ತೆ ಆ ಅಪಲೆಟ್ ವಿಂಡೋ ಇದೆಯಲ್ವ ಅದರೊಳಗೆ ಶೇಪ್ಸ್ ಎಲ್ಲ ಡ್ರಾ ಆಗುತ್ತೆ ಸೊ ನಾನೇನು ಹೇಳಿದೆ ಇದು ಎಕ್ಸ್ ಆ್ಯಕ್ಸಿಸ್ಸು ಓಕೆನಾ ಇದು ಎಕ್ಸ್ ಆ್ಯಕ್ಸಿಸ್ಸು ಇದು ವೈ ಆ್ಯಕ್ಸಿಸ್ಸು ಇದು 0,0 ಸಪೋಸು ಈ ಅಪಲೆಟ್ ವಿಂಡೋ ಇದೆಯಲ್ವ ಇದರ ವಿಡ್ತು 400 ಅಂದ್ಕೊಳ್ಳಿ ಇದಲ್ವಾ ಇದರ ಹೈಟು ಇದು 400 ಅಂದ್ಕೊಳ್ಳಿ ಸೊ ಇದು ವಿಡ್ತು ಇದು ಹೈಟು 400 ಇದೆ ಆಯ್ತಲ್ವ ಸ್ಟಾರ್ಟಿಂಗ್ ಪಾಯಿಂಟು 0,0 ಹಾಗಾದರೆ ಈ ಕೋಆರ್ಡಿನೇಟಿನ ಪಾಯಿಂಟ್ ಏನು ಬರುತ್ತೆ ಹೇಳಿ ಇದು x,y ಅಲ್ವಾ ಎಕ್ಸ್ ಅಂದರೆ ಎಷ್ಟು ಇಲ್ಲಿಂದ ಇಲ್ಲಿವರೆಗೆ ಎಕ್ಸು ಎಷ್ಟಿದೆ ಹೇಳಿ ಎಕ್ಸ್ ಎಷ್ಟಿದೆ 400 ಸೊ ಅಲ್ಲಿಗೆ ಆದರೆ ವೈ ಏನಾಯಿತು 0 ಆಯಿತು ಸೊ 400,0 ಈ ಕೋಆರ್ಡಿನೇಟ್ ಆಯಿತು ಅದೇ ರೀತಿ ಈ ಕೋಆರ್ಡಿನೇಟ್ ಬಗ್ಗೆ ನೋಡೋಣ ಈ ಕೋಆರ್ಡಿನೇಟ್ ಏನಾಗುತ್ತೆ ಎಕ್ಸ್ ಏನಿದೆ 0 ಇದೆ ಆದರೆ ವೈ ಏನು ಇಲ್ಲಿಂದ ಇಲ್ಲಿವರೆಗೂ ಮೂವ್ ಆಗಿರೋದ್ರಿಂದ ವೈ ಏನು ಬರುತ್ತೆ 400 ಬರುತ್ತೆ ನೋಡಿ ಎಕ್ಸು 400 ವೈ 0 ಇಲ್ಲಿ ಎಕ್ಸು 0 ವೈ 400 ಅದೇ ರೀತಿ ನಾವು ಲಾಸ್ಟ್ ಈ ಕೋಆರ್ಡಿನೇಟಿಗೆ ಬರೆದ್ರೆ ಏನಾಯಿತು ಎಕ್ಸ್ ಎಷ್ಟಾಗಿದೆ 400 ಮೂವ್ ಆಗಿದೆ ವೈ ಸಹ 400 ಮೂವ್ ಆಗಿದೆ ಸೊ ಹಾಗಾಗಿ ಈ ಕಾರ್ನರ್ ಪಾಯಿಂಟಿನ ಕೋಆರ್ಡಿನೇಟ್ ಏನಾಗುತ್ತೆ 400,400 ಈ ಒಂದು ಕಾನ್ಸೆಪ್ಟು ನಿಮಗೆ ಚೆನ್ನಾಗಿ ಅರ್ಥ ಆಗಿಬಿಟ್ರೆ ಮುಂದೆ ಬರೋ ಎಲ್ಲ ಮೆಥಡ್ಸ್ಗಳು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಸೊ ನೋಡಿ ಈ ಒಂದು ಇದು ಒಂದು ಅಪಲೆಟ್ ವಿಂಡೋ ಆಯ್ತಲ್ವಾ ಈ ಅಪಲೆಟ್ ವಿಂಡೋನ ಸ್ಟಾರ್ಟಿಂಗ್ ಕೋಆರ್ಡಿನೇಟು 0,0 ಅದು ಇಲ್ಲಿ ಬರುತ್ತೆ ಈ ಅಪಲೆಟ್ಟಿನ ವಿಡ್ತು 400 ಇದೆ ಈ ಅಪಲೆಟ್ಟಿನ ಹೈಟು 400 ಇದೆ ಅದಾದಮೇಲೆ ಇಲ್ಲಿ ಬರೋ
ಮೂರು ಕಾರ್ನರ್ ಪಾಯಿಂಟ್ಸ್ ಇದೆಯಲ್ವಾ, ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಆಯಿತು ಅಂತ ನಿಮಗೆ ನೀಟಾಗಿ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಬರೋ ಪ್ರತಿಯೊಂದು ಮೆಥಡ್ಸು ಈಸಿಯಾಗಿ ಅರ್ಥಾಗುತ್ತೆ. ನೆಕ್ಸ್ಟು ಒಂದೊಂದೇ ಮೆಥಡ್ಸನ್ನು ತೊಗೊಳ್ತಾ ಹೋಗೋಣ. ಫಸ್ಟು ಮೆಥಡ್ ನಾವು ಗ್ರಾಫಿಕ್ಸ್ ಕ್ಲಾಸ್ ಅರ್ಥ ಆಯ್ತಲ್ವ, ಗ್ರಾಫಿಕ್ಸ್ ಕ್ಲಾಸ್. ಗ್ರಾಫಿಕ್ಸ್ ಕ್ಲಾಸಲ್ಲಿ ಫಸ್ಟನೇ ಮೆಥಡು ಡ್ರಾ ಲೈನ್ ಅಂತ, ಡ್ರಾ ಲೈನ್. ಓಕೆನಾ, ಈ ಡ್ರಾ ಲೈನನ್ನು ಕನ್ಸಿಡರ್ ಮಾಡಿದರೆ ಇದರಲ್ಲಿ ಫೋರ್ ಪ್ಯಾರಾಮೀಟರ್ಸ್ ಇರುತ್ತೆ, ಎಕ್ಸ್ ಒನ್ ಕಮ ವೈ ಒನ್, ಎಕ್ಸ್ ಟೂ ಕಮ ವೈ ಟು. ಕರೆಕ್ಟ್ ಅಲ್ವಾ? ಒಂದು ಲೈನ್ ಅಂತ ಕನ್ಸಿಡರ್ ಮಾಡಿದರೆ ಇದು ಒಂದು ಪಾಯಿಂಟು, ಎಂಡಲ್ಲಿ ಬರೋ ಇದು ಒಂದು ಪಾಯಿಂಟು, ಇದು ಎಕ್ಸ್ ಒನ್ ವೈ ಒನ್ನು, ಇದು ಎಕ್ಸ್ ಟು ವೈ ಟು. ನಮ್ಮ ಗ್ರಾಫಲ್ಲೂ ಇದೇ ರೀತಿ ಮಾಡೋದಲ್ವಾ? ಸೊ ಈಗ ನೋಡಿ, ನಮ್ಮ ಅಪ್ಲೇಟ್ ವಿಂಡೋಲ್ಲಿ ಕನ್ಸಿಡರ್ ಮಾಡಿದರೆ ಇದು ನಮ್ಮ ಅಪ್ಲೇಟ್ ವಿಂಡೋ ಅಂದ್ಕೊಳ್ಳಿ, ಆಯ್ತಲ್ವಾ? ಪ್ರತಿ ಎಕ್ಸಾಂಪಲಲ್ಲೂ ನಾನು 400x400 ತೊಗೊತೀನಿ. ಅಪ್ಲೇಟ್ ವಿಂಡೋ ಸೈಜ್ ಇದೆಯಲ್ವಾ, ವಿಡ್ತ್ ಆ್ಯಂಡ್ ಹೈಟು 400x400 ತೊಗೊತೀನಿ. ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದೇಳಿ 0,0, ಆಯ್ತಲ್ವಾ? ಸಪೋಸ್ ನಾವು, ಆಯ್ತಲ್ವಾ, ಸಪೋಸ್ ಈಗ ಲೈನ್ ಡ್ರಾ ಮಾಡಬೇಕು, ಲೈನ್ ಡ್ರಾ ಮಾಡಬೇಕಲ್ವಾ, 10,10, 20,30 ಅಂದ್ಕೊತೀವಿ, ಆಯ್ತಲ್ವಾ? ಇದು ಎಕ್ಸ್ ಒನ್ ವೈ ಒನ್ನು, ಇದು ಎಕ್ಸ್ ಟು ವೈ ಟು. ಸೊ ಏನಾಗುತ್ತೆ, ಎಕ್ಸ್ ಒನ್ ವೈ ಒನ್ ಏನಿದೆ 10,10. ನೋಡಿ, ಸ್ಟಾರ್ಟಿಂಗು 0 ಇಲ್ಲಿಂದ ಇಲ್ಲಿವರೆಗೆ 10 ಎಕ್ಸ್ ಟ್ರಾವೆಲ್ ಮಾಡಿದೆ, ವೈ ಸ್ಟಾರ್ಟಿಂಗ್ ಇಲ್ಲಿಂದ ಇಲ್ಲಿವರೆಗೆ ಟ್ರಾವೆಲ್ ಮಾಡಿದೆ, ಆಯ್ತಲ್ವಾ? ಇದು 10, ಇದು 10. ಸೊ ಆಗ ನಮಗೇನು ಇಲ್ಲೊಂದು ಪಾಯಿಂಟ್ ಸಿಕ್ತು, ಗ್ರಾಫು, ಗ್ರಾಫನ್ನು ನೆನಪಿಸ್ಕೊಬೇಕು. ಅದಾದಮೇಲೆ ಸೆಕೆಂಡ್ನೇ ಪಾಯಿಂಟ್ ನೋಡಿ, 20,30 ಇದೆ, ಎಕ್ಸ್ ಆ್ಯಕ್ಸಿಸ್ಸು 20 ಇಲ್ಲಿವರೆಗೆ ಟ್ರಾವೆಲ್ ಮಾಡಿದೆ, ವೈ ಆ್ಯಕ್ಸಿಸ್ ಏನು 30 ಇಲ್ಲಿವರೆಗೆ ಟ್ರಾವೆಲ್ ಮಾಡಿದೆ. ಆವಾಗ ನಮಗೆ ಇಲ್ಲೊಂದು ಪಾಯಿಂಟ್ ಸಿಕ್ತು, ಅಂದರೆ ಈ ರೀತಿ ಇಲ್ಲೊಂದು ಪಾಯಿಂಟ್ ಸಿಕ್ತು, ಇದೊಂದು ಪಾಯಿಂಟು, ಇದೊಂದು ಪಾಯಿಂಟು. ಇವೆರಡನ್ನು ನಾವೀಗ ಜಾಯಿನ್ ಮಾಡಿದರೆ ನಮಗೆ ಒಂದು ಲೈನ್ ಡಿಸ್ಪ್ಲೇ ಆಗುತ್ತೆ. ಈ ಪಾಯಿಂಟ್ ಇದೆಯಲ್ವ, ಇದು 10,10, ಈ ಪಾಯಿಂಟ್ ಇದೆಯಲ್ವ, ಇದು 20,30, ಆಯ್ತಲ್ವಾ? ನಮಗೆ ಈ ಲೈನು ಡ್ರಾ ಆಯಿತು, ಓಕೆನಾ? ಇದು ಒಂದು ಯಾವ ರೀತಿ ಕೋಆರ್ಡಿನೇಟ್ಸು ವರ್ಕ್ ಆಗ್ತಾಯಿದೆ ಅಂತ ನೀವು ನೀಟಾಗಿ ತಿಳ್ಕೊಂಬಿಟ್ರೆ ನಿಮಗೆ ಪ್ರತಿ ಮೆಥಡಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಓಕೆನಾ? ನೆಕ್ಸ್ಟು ಮೆಥಡ್ ನೋಡೋಣ, ಅವಾಗ ಇನ್ನೊಂದು ಸ್ವಲ್ಪ ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟು ಮೆಥಡ್ಡು ನಮ್ಮದು ಡ್ರಾ ರೆಕ್ಟ್ ಅಂತ, ಡ್ರಾ ರೆಕ್ಟ್, ಓಕೆನಾ? ರೆಕ್ಟ್ಯಾಂಗಲನ್ನು ಡ್ರಾ ಮಾಡೋದಕ್ಕೆ ಡ್ರಾ ರೆಕ್ಟ್ ಅನ್ನೋ ಮೆಥಡು. ಇದರಲ್ಲಿ 4 ಪ್ಯಾರಾಮೀಟರ್ಸ್ ಇರುತ್ತೆ, ಮೊದಲನೇದು ವಿಡ್ತು, ಹೈಟು, ಅದಾದಮೇಲೆ ಸಾರಿ, ಓಕೆನಾ, ಇನ್ನೊಮ್ಮೆ ನೋಡೋಣ, ಡ್ರಾ ರೆಕ್ಟ್ ಎಕ್ಸ್ ವೈ ವಿಡ್ತ್ ಹೈಟ್, 4 ಪ್ಯಾರಾಮೀಟರ್ಸ್ ಇದೆ. ಫಸ್ಟ್ನೇದು ಎಕ್ಸ್ ವೈ ಕೋಆರ್ಡಿನೇಟು, ಆಮೇಲೆ ಆ ರೆಕ್ಟ್ಯಾಂಗ್ಯುಲರ್ನ ವಿಡ್ತು, ಹೈಟು. ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳೋಣ. ಎಕ್ಸಾಂಪಲಲ್ಲಿ ಏನಂದರೆ, ಎಕ್ಸ್ ವೈ ಕೋಆರ್ಡಿನೇಟ್ಸು 10, 20, ಆ ರೆಕ್ಟ್ಯಾಂಗಲಿನ ವಿಡ್ತು 50 ತೊಗೊಳೋಣ, ಹೈಟು 60 ತೊಗೊಳೋಣ, ಆಯ್ತಲ್ವಾ? ಈಗ ನಮ್ಮ ಅಪ್ಲೇಟ್ ವಿಂಡೋನ ತೊಗೊಳೋಣ, 400x400 ಅಂತ ಹೇಳುತ್ತೆ, ಓಕೆನಾ? ಆ 400x400ನ ಒಂದು ಅಪ್ಲೇಟ್ ವಿಂಡೋನ ತೊಗೊಳೋಣ. ಔಟ್ಪುಟ್ಟಲ್ಲಿರತ್ತೆ ಒಂದು ಅಪಲೆಟ್ ವಿಂಡೋ ಬರುತ್ತೆ. ಸ್ಟಾರ್ಟಿಂಗ್ ಪಾಯಿಂಟು 0,0, ವಿಡ್ತ್ ಏನಿದೆ ಅಂತ ಹೇಳಿದೆ 400x400 ಇದೆ ಅಂತ ಹೇಳಿದೆ. ಈಗ ರೆಕ್ಟ್ಯಾಂಗಲ್ ಯಾವ ರೀತಿ ಡ್ರಾ ಆಗುತ್ತೆ, ಪಾಯಿಂಟ್ ಏನು 10,20, ಆಯಿತಾ? ಇಲ್ಲಿಂದ ಶುರು ಮಾಡಬೇಕಲ್ವಾ, ಆರಿಜಿನಿಂದ 10 ಇಲ್ಲಿವರೆಗೆ ಬರುತ್ತೆ, 20 ಇಲ್ಲಿವರೆಗೆ ಬರುತ್ತೆ, ಇಲ್ಲಿ ಒಂದು ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ ಇದೆಯಲ್ವ, ಇದು 10,20, ಆಯಿತಾ? ನೆಕ್ಸ್ಟ್ ಏನು ಬಂದಿದೆ ನೋಡಿ, ನಮಗೆ ವಿಡ್ತು 50, ಹೈಟು 60, ಅಂದರೆ ಈ ಆರಿಜಿನ್ ಕೋಆರ್ಡಿನೇಟ್ ಇತ್ತಲ್ಲೋ ಇಲ್ಲಿಂದ 50 ಬಂತು, ಮತ್ತು ಇದೇ ಪಾಯಿಂಟಿಂದ ಹೈಟು 60 ಬಂತು. ಇದಾದಮೇಲೆ ಈ ರೀತಿ ಜಾಯಿನ್ ಮಾಡಬೇಕು, ಆಯ್ತಲ್ವಾ? ಇದು ನಮ್ಮ ರೆಕ್ಟ್ಯಾಂಗಲ್, ಔಟ್ಪುಟ್ಟಲ್ಲಿ ಈ ರೀತಿ ರೆಕ್ಟ್ಯಾಂಗಲು ಡಿಸ್ಪ್ಲೇ ಆಗುತ್ತೆ. ಸೊ ಈ 50, 10 ಇದೆಲ್ಲ ಇದೆಯಲ್ವ, ಇದನ್ನು ಮೆಜರ್ಮೆಂಟು ಪಿಕ್ಸಲಲ್ಲಿ ಮೆಜರ್ ಮಾಡ್ತಾರೆ. ನಾವು ಯಾವ ರೀತಿ ಸೆಂಟಿಮೀಟ್ರು, ಮೀಟರ್ ಅಂತ ಕರಿತೀವೋ, ನಮ್ಮ ಗ್ರಾಫಿಕ್ಸಲ್ಲಿ ನಾವು ಇದು 50 ಪಿಕ್ಸಲ್ಲು, 60 ಪಿಕ್ಸಲ್ಸು, 10 ಪಿಕ್ಸಲ್ಲು, 20 ಪಿಕ್ಸಲ್ಸ್ ಅಂತ ಕರಿತೀವಿ. ಪಿಕ್ಸಲಲ್ಲಿ ಮೆಜರ್ ಮಾಡ್ತೀವಿ ನಾವು, ಆಯ್ತಲ್ವಾ? ನೋಡಿ, ಈ ರೀತಿ ಒಂದು ರೆಕ್ಟ್ಯಾಂಗಲು ಡ್ರಾ ಆಗಿಬಿಡುತ್ತೆ ನಮಗೆ. ಸೊ ಈ ರೆಕ್ಟ್ಯಾಂಗಲಿನ ಆರಿಜಿನ್ ಏನು 10,20, ಇಲ್ಲಿದೆ 10,20, ಆ ರೆಕ್ಟ್ಯಾಂಗಲಿನ ವಿಡ್ತ್ ಎಷ್ಟು 50, ಅಂದರೆ ಇಲ್ಲಿಂದ ಇಲ್ಲಿವರೆಗೆ 50 ಇದೆ. ಆ ರೆಕ್ಟ್ಯಾಂಗಲಿನ ಹೈಟ್ ಎಷ್ಟು 60, ಸೊ 60 ಏನು, ಇಲ್ಲಿಂದ ಇಲ್ಲಿವರೆಗೆ ರೆಕ್ಟ್ಯಾಂಗಲಿಂದು 60 ಹೈಟ್ ಬರುತ್ತೆ. ಸೊ ಈ ರೀತಿಯಾಗಿ ರೆಕ್ಟ್ಯಾಂಗಲ್ ಡ್ರಾ ಆಗುತ್ತೆ. ನಿಮಗೆ ಏನು ಒಂದು ಹೋಮ್ವರ್ಕ್ ಅಂದರೆ, ಈ ಕೋಆರ್ಡಿನೇಟ್ಸ್ ಕಾರ್ನರ್ ಇದೆಯಲ್ವಾ, ಇದು ಇದು ಮತ್ತು ಇದು,
ಇದರ ಕೋಆರ್ಡಿನೇಟ್ಸನ್ನು ನೀವೆಲ್ಲಾದರೂ ಕ್ಯಾಲ್ಕುಲೇಟ್ ಮಾಡಿಬಿಟ್ರಿ ಅಂದರೆ ನಿಮಗೆ ನೀಟಾಗಿ ಕೋಆರ್ಡಿನೇಟ್ಸು ಅರ್ಥ ಆಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿಗಳೇ ಡ್ರಾ ರೆಕ್ಟ್ ಅಂತ ಬರ್ತಿದ್ದೀವಲ್ವ, ಇದರ ಜಾಗದಲ್ಲಿ ನಾವು ಫಿಲ್ ರೆಕ್ಟ್ ಅಂತ ಬರೆದ್ವಿ ಅಂದರೆ ಇದಿದೆಯಲ್ವ ಈ ರೆಕ್ಟ್ಯಾಂಗಲ್ಲು ಬ್ಲ್ಯಾಕ್ ಕಲ್ಲರಲ್ಲಿ ಫಿಲ್ ಆಗುತ್ತೆ, ಬ್ಲ್ಯಾಕ್ ಕಲ್ಲರಲ್ಲಿ ಫಿಲ್ ಆಗಿ ಬರುತ್ತೆ. ನಾವೇನಾದರೂ ಸೆಟ್ ಕಲ್ಲರ್ ಅಂತ ಒಂದು ಮೆಥೆಡ್ ಇದೆ ಆಯ್ತಲ್ವಾ, ಈ ಮೆಥೆಡನ್ನ ಯೂಸ್ ಮಾಡಿಕೊಂಡು ನಾವು ಯಾವುದಾದ್ರೂ ಕಲ್ಲರನ್ನು ಫಿಕ್ಸ್ ಮಾಡಿದರೆ ಆ ಕಲ್ಲರಲ್ಲಿ ಈ ರೆಕ್ಟ್ಯಾಂಗಲ್ಲು ಫಿಕ್ಸ್ ಆಗುತ್ತೆ ಆಯ್ತಲ್ವಾ. ಯಾವ ಕಲ್ಲರ್ ನಾವು ಈ ಸೆಟ್ ಕಲ್ಲರ್ ಅನ್ನೋ ಮೆಥಡನ್ನು ಯೂಸ್ ಮಾಡಲಿಲ್ಲ ಅಂದರೆ ಬೈ ಡಿಫಾಲ್ಟು ಬ್ಲ್ಯಾಕ್ ಕಲ್ಲರಲ್ಲಿ ಆ ರೆಕ್ಟ್ಯಾಂಗಲ್ಲು ಫಿಲ್ ಆಗುತ್ತೆ. ಸೊ ಎರಡು ಮೆಥಡು, ಒಂದು ಡ್ರಾ ಮೆಥಡು, ಇನ್ನೊಂದು ಫಿಲ್ ಮೆಥಡು. ಡ್ರಾ ಅಂದರೆ ಏನಂದರೆ ಯಾವುದೇ ಕಲ್ಲರು ಫಿಲ್ ಆಗಿರಲ್ಲ, ಹ್ಯಾಲೋ ಬರುತ್ತೆ. ಫಿಲ್ ಅಂದರೆ ನಾವು ಸೆಟ್ ಕಲ್ಲರ್ನ ಇಟ್ಕೊಂಡ್ಬಿಟ್ಟು ಯಾವುದಾದ್ರೂ ಕಲ್ಲರನ್ನು ಸೆಟ್ ಮಾಡಿದರೆ ಆ ಕಲ್ಲರಲ್ಲಿ ಫಿಲ್ ಆಗಿಬಿಡುತ್ತಿದ್ದು ರೆಕ್ಟ್ಯಾಂಗಲ್ಲು ಆಯ್ತಲ್ವಾ. ನಾವೇನಾದರೂ ಈ ಸೆಟ್ ಕಲ್ಲರನ್ನು ಕೊಡಲಿಲ್ಲ ಅಂದರೆ ಬೈ ಡಿಫಾಲ್ಟು ಯಾವ ಕಲ್ಲರಲ್ಲಿ ಫಿಲ್ ಆಗಿರುತ್ತೆ, ಬ್ಲ್ಯಾಕ್ ಕಲ್ಲರಲ್ಲಿ ಫಿಲ್ ಆಗಿರುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ, ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ, ಈಗ ನೋಡೋಣ. ಸಪೋಸ್ ನಾವೀಗ ಫಿಲ್ ರೆಕ್ಟ್ ಅಂತಲೇ ತೊಗೊಳೋಣ. ಫಿಲ್ ರೆಕ್ಟ್, ಲಾಸ್ಟ್ ಟೈಮು ಡ್ರಾ ರೆಕ್ಟ್ ತೊಗೊಂಡಿದ್ವಿ. ಡ್ರಾ ರೆಕ್ಟ್ ಅಂದರೆ ಬರೀ ಒಂದು ರೆಕ್ಟ್ಯಾಂಗಲ್ಲು ಡ್ರಾ ಆಗುತ್ತೆ, ಅದರೊಳಗೆ ಯಾವುದೇ ಕಲರ್ ಇರಲ್ಲ. ಫಿಲ್ ರೆಕ್ಟ್ ಅಂದರೆ ಕಲರ್ ಡ್ರಾ ಆಗುತ್ತೆ, ನಾವು ಸದ್ಯಕ್ಕೆ ಸೆಟ್ ಕಲರ್ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಸೊ ಏನೇನಿರುತ್ತೆ, ಎಕ್ಸ್ ಇರುತ್ತೆ, ವೈ ಇರುತ್ತೆ, ವಿಡ್ತ್ ಇರುತ್ತೆ, ಹೈಟ್ ಇರುತ್ತೆ. ಒಂದು ಎಕ್ಸಾಂಪಲ್ ತೊಗೊಳೋಣ. ಎಕ್ಸಾಂಪಲಲ್ಲಿ ನಾನು ಸಪೋಸು 20,10 ಅಂತ ತೊಗೊತೀನಿ. ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟು ಅಂದರೆ ರೆಕ್ಟ್ಯಾಂಗಲಿನ ಆರಿಜಿನ್. ಈಗ ಇದನ್ನು ವಿಡ್ತ್ ಆ್ಯಂಡ್ ಹೈಟನ್ನು ನಾವೇನು ತೊಗೊತೀನಿ ಗೊತ್ತಾ, 40,40 ತೊಗೊತೀನಿ. ವಿಡ್ತು ಮತ್ತು ಹೈಟು ಸೇಮು, ವಿಡ್ತು ಮತ್ತು ಹೈಟು ರೆಕ್ಟ್ಯಾಂಗಲಿನ ಸೇಮ್ ಆದರೆ ಅದೇನಾಗ್ಬಿಡುತ್ತೆ, ಸ್ಕ್ವಯರ್ ಆಗುತ್ತೆ. ಒಂದು ರೆಕ್ಟ್ಯಾಂಗಲಿನ ವಿಡ್ತು ಹೈಟು ಸೇಮ್ ಇದೆ ಅಂದರೆ ಅದೇನಾಗುತ್ತೆ, ಸ್ಕ್ವಯರ್ ಆಗುತ್ತೆ. ಸೊ ಈಗ ರೆಕ್ಟ್ಯಾಂಗಲ್ ಬದಲು ನಮಗೆ ಸ್ಕ್ವಯರು ಡ್ರಾ ಆಗುತ್ತೆ. ನೋಡಿ, ಅಪಲೈಟ್ ವಿಂಡೋನ ಕನ್ಸಿಡರ್ ಮಾಡೋಣ. ಓಕೆ, ಇದು ಅಪಲೈಟ್ ವಿಂಡೋ, ಔಟ್ಪುಟ್ ವಿಂಡೋ ಇದು ಆಯ್ತಲ್ವಾ. ಆರಿಜಿನ್ನು 0,0 ಇದೆ, ವಿಂಡೋ ಆರಿಜಿನ್ 0,0. ನಾವೀಗೇನು 20,10 ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸು ಯಾವುದ್ರದ್ದು, ನಮ್ಮ ರೆಕ್ಟ್ಯಾಂಗಲ್ದು. ಎಕ್ಸ್ ಎಷ್ಟು ಟ್ರಾವೆಲ್ ಆಗಬೇಕು, 20 ಸಪೋಸ್ ಇಲ್ಲಿವರೆಗಿದೆ ಅಂದ್ಕೊಳ್ಳಿ. 10 ಟ್ರಾವೆಲ್ ಆಗಬೇಕು, 10 ಸಪೋಸ್ ಇಲ್ಲಿವರೆಗೆ ಅಂದರೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ ನಮಗೆ, ಈ ಪಾಯಿಂಟೇ ನಮಗೆ 20,10. ನೆಕ್ಸ್ಟು ವಿಡ್ತ್ ಆ್ಯಂಡ್ ಹೈಟ್ ಎಷ್ಟಿದೆ, 40,40 ಇದೆ. ಸೊ ಹಾಗಾಗಿ ಈ ಪಾಯಿಂಟಿಂದ 40, ಈ ಪಾಯಿಂಟಿಂದ 40. ಸೊ ಇದೆರಡನ್ನೂ ಈ ರೀತಿ ಜಾಯಿನ್ ಮಾಡಿದರೆ ನಮಗೆ ಒಂದು ಸ್ಕ್ವಯರ್ ಬರುತ್ತೆ, ಔಟ್ಪುಟ್ಟಲ್ಲಿ ಸ್ಕ್ವಯರ್ ಡಿಸ್ಪ್ಲೇ ಆಗುತ್ತೆ. ನಾವಿಲ್ಲಿ ಫಿಲ್ ಅಂತ ಕೊಟ್ಟಿರೋದ್ರಿಂದ ಬೈ ಡಿಫಾಲ್ಟು ಯಾವುದೇ ಕಲ್ಲರ್ ಕೊಟ್ಟಿಲ್ಲ ಅಂದರೆ ಇದು ಯಾವ ಕಲ್ಲರಲ್ಲಿ ಫಿಲ್ ಆಗಿರುತ್ತೆ, ಬ್ಲ್ಯಾಕ್ ಕಲ್ಲರಲ್ಲಿ ಫಿಲ್ ಆಗಿರುತ್ತೆ. ಅರ್ಥ ಆಯ್ತಲ್ವ. ಈ ರೀತಿಯಾಗಿ ನಾವು ಡ್ರಾ ರೆಕ್ಟ್ ಅಥವಾ ಫಿಲ್ ರೆಕ್ಟ್ ಅನ್ನೋ ಮೆಥಡ್ ಇಟ್ಕೊಂಡು ವಿಡ್ತ್ ಆ್ಯಂಡ್ ಹೈಟನ್ನು ಸೇಮ್ ಕೊಟ್ಟರೆ ನಮಗೆ ಏನು ಡ್ರಾ ಆಗುತ್ತೆ, ಸ್ಕ್ವಯರು ಡ್ರಾ ಆಗುತ್ತೆ. ಸೊ ನೀವು ಮೇಜರಾಗಿ ತಿಳ್ಕೊಬೇಕಾಗಿರೋದು ಈ ಅಪಲೆಟ್ ವಿಂಡೋ ಯಾವ ರೀತಿ ಡ್ರಾ ಆಗ್ತಾಯಿದೆ, ಅದರ ಕೋಆರ್ಡಿನೇಟ್ಸ್ ಏನು, ಅದಾದಮೇಲೆ ಅದರ ಒಳಗೆ ಸ್ಕ್ವಯರ್ ಇದೆಯಲ್ವ ಇದರ ಕೋಆರ್ಡಿನೇಟ್ಸ್ ಏನು ಆಯ್ತಲ್ವಾ. ನೋಡಿ, ಇದು 4 ಕಾರ್ನರ್ ಇದೆಯಲ್ವಾ, ಈ 4 ಕಾರ್ನರಿನ ಕೋಆರ್ಡಿನೇಟ್ಸನ್ನು ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದು ವೆರಿ ಇಂಪಾರ್ಟೆಂಟು. ಅದು ನಿಮಗೆ ನೀಟಾಗಿ ಗೊತ್ತಾಯಿತು ಅಂದರೆ ಈ ಮೆಥಡ್ಸ್ಗಳೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಆಯ್ತಲ್ವಾ. ಸಪೋಸ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ಅಪಲೆಟ್ ವಿಂಡೋ ಆಯ್ತಲ್ವಾ, ಇದು ಅಪಲೆಟ್ ವಿಂಡೋ ಆಯ್ತಲ್ವಾ. 0,0 ಇದೆ ಇದು. ಓಕೆ, ಇದು 400 ಇದೆ, ಹೈಟು 400 ಇದೆ. ಒಂದು ಸ್ಕ್ವಯರ್ ಡ್ರಾ ಮಾಡಿರ್ತೀವಿ, ಡ್ರಾ ರೆಕ್ಟ್ ಮೆಥಡನ್ನು ಯೂಸ್ ಮಾಡಿಕೊಂಡು ಅಂದ್ಕೊಳ್ಳಿ, ಈ ರೀತಿ ಸ್ಕ್ವಯರು. ಆರಿಜಿನ್ ಎಷ್ಟಿದೆ, ಇದು 10,20 ಅಂದ್ಕೊಳ್ಳಿ ಆಯ್ತಲ್ವಾ. ಈಗ ಈ ಸ್ಕ್ವಯರಿನ ವಿಡ್ತು 40 ಮತ್ತು ಹೈಟು 40 ಅಂತ ಕೊಟ್ಟಿದ್ದೀವಿ ಅಂದ್ಕೊಳ್ಳಿ. ಈಗ ಈ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡೋದನ್ನು ತೋರಿಸ್ತೀನಿ ನೋಡಿ. ಈ ಪಾಯಿಂಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟು ದೂರ ಇದೆ ಇದು, ಒಂದು ಪಾಯಿಂಟು ಎಕ್ಸು 10 ದೂರ ಇದೆ ಆಯ್ತಲ್ವಾ. 10 ಪಾಯಿಂಟ್ಸು ಇಲ್ಲಿವರೆಗೆ, ಈ ಡಿಸ್ಟೆನ್ಸ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, 40 ಇದೆ. ಸೊ ಈ ಪಾಯಿಂಟ್ ಏನಾಯಿತು, 60 ಆಯಿತು. ಯಾವಾಗ ಹೇಳಿ, ಇದು 10, ಇದು 40 ಆಯ್ತಲ್ವಾ. ಸಾರಿ, ಎಷ್ಟಾಯ್ತು ಅದು, 50 ಆಯಿತು ಆಯ್ತಲ್ವಾ. ಈಗ ವೈ ಪಾಯಿಂಟ್ ತೊಗೊಳೋಣ. ವೈ ಪಾಯಿಂಟು ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್ ಎಷ್ಟಿದೆ, 20 ಇದೆ. ಸೊ ಅಲ್ಲಿಗೆ ಇದು 50,20 ಅನ್ನೋದು ಒಂದು ಪಾಯಿಂಟ್ ಆಯಿತು. ಎಷ್ಟಾಯಿತು, 50,20 ಅನ್ನೋದು ಒಂದು ಪಾಯಿಂಟ್ ಆಯಿತು. ಈಗ ಈ ಕಾರ್ನರನ್ನು ನೋಡೋಣ, ಈ ಕಾರ್ನರನ್ನು ನೋಡೋಣ ಆಯ್ತಲ್ವಾ. ಎಕ್ಸ್ ಆ್ಯಕ್ಸಿಸ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಹೇಳಿ, ಇಲ್ಲಿಂದ ಇಲ್ಲಿವರೆಗೆ 10 ಇದೆ. ಸೊ ಅಲ್ಲಿಗೆ ಮೊದಲನೇ ಪಾಯಿಂಟು 10 ಬಂತು. ವೈ ಆ್ಯಕ್ಸಿಸ್ ನೋಡೋಣ. ವೈ ಅಂದರೆ ಇಲ್ಲಿಂದ ಕನ್ಸಿಡರ್ ಮಾಡಬೇಕು, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಇದೆ ಅಂತ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಇದೆ ಹೇಳಿ, ಇಲ್ಲಿಂದ ಇಲ್ಲಿವರೆಗೆ 20 ಇದೆ. ಅದಾದಮೇಲೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ, 40 ಇದೆ. ಟೋಟಲಾಗಿ ಎಷ್ಟಾಯಿತು, 60 ಆಯಿತು.
ಟೆನ್ ಕಾಮ ಸಿಕ್ಸ್ಟಿ, ಈ ಪಾಯಿಂಟು ಟೆನ್ ಕಾಮ ಸಿಕ್ಸ್ಟಿ. ಅದೇ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಲಾಸ್ಟ್ ಕಾರ್ನರ್ ಪಾಯಿಂಟ್ ಸೆಲೆಕ್ಟ್ ಆದರೆ ನೋಡಿ, ಇದು ಈ ಡಿಸ್ಟೆನ್ಸ್ ಇದೆಯಲ್ವಾ, ಈ ಡಿಸ್ಟೆನ್ಸು ಟೆನ್ ಇದೆ, ಈ ಡಿಸ್ಟೆನ್ಸು ಫಾರ್ಟಿ ಇದೆ. ಸೊ ಅಲ್ಲಿಗೆ ಫಿಫ್ಟಿ ಅನ್ನೋದು ಒಂದು ಪಾಯಿಂಟ್ ಆಯಿತು. ಈಗ ಟೋಟಲ್ಲಾಗಿ ಈ ಡಿಸ್ಟೆನ್ಸು ಈ ಡಿಸ್ಟೆನ್ಸು ಇದೆಷ್ಟಿದೆ, ಟ್ವೆಂಟಿ ಇದೆ. ಮತ್ತು ಹೈಟು ಇದು ಮತ್ತು ಇದು ಫಾರ್ಟಿ ಇದೆ. ಫಾರ್ಟಿ ಮತ್ತು ಟ್ವೆಂಟಿನ ಆ್ಯಡ್ ಮಾಡಿದರೆ ಸಿಕ್ಸ್ಟಿ ಬರುತ್ತೆ. ಸೊ ಫಿಫ್ಟಿ ಕಾಮ ಸಿಕ್ಸ್ಟಿ ಅನ್ನೋದು ಈ ಲಾಸ್ಟ್ ಕೋಆರ್ಡಿನೇಟಿನ ಪಾಯಿಂಟು. ಆಯ್ತಲ್ವ, ನೀವು ಇದನ್ನು ಸ್ವಲ್ಪ ಕೂತ್ಕೊಂಡು ಥಿಂಕ್ ಮಾಡಿ ನೋಡಿದರೆ, ಒಂದ್ಸರಿ ಅರ್ಥ ಮಾಡ್ಕೊಂಬಿಟ್ರೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದೇನಿದು, ಡ್ರಾ ರೆಕ್ಟು ಫಿಲ್ ರೆಕ್ಟ್ ಆಯಿತು. ನೆಕ್ಸ್ಟು ಮೆಥಡು ಫಿಲ್ ಓವೆಲ್ ಅಥವಾ ಡ್ರಾ ಓವೆಲ್ ಅಂತ, ಅರ್ಥ ಆಯ್ತಲ್ವ. ಡ್ರಾ ಓವೆಲ್ ತೊಗೊಳೋಣ. ಡ್ರಾ ಓವೆಲ್ಸ್ ಅಂದರೆ ನಾವು ಓವೆಲ್ನ ಡ್ರಾ ಮಾಡ್ಬೋದು, ಸರ್ಕಲ್ಸನ್ನು ಡ್ರಾ ಮಾಡ್ಬೋದು. ಇದರಲ್ಲಿ ಏನು ಬರುತ್ತೆ ಗೊತ್ತಾ, ಎಕ್ಸ್ ವೈ ವಿಡ್ತ್ ಹೈಟ್ ಇದೇ ರೀತಿ ಇರುತ್ತೆ. ಒಂದು ಎಕ್ಸಾಂಪಲ್ ತೊಗೊಳೋಣ. ಎಕ್ಸಾಂಪಲ್ ಏನು, ಸಪೋಸ್ ಟೆನ್ ಟ್ವೆಂಟಿ ತರ್ಟಿ ಫಿಫ್ಟಿ ಅಂದ್ಕೊಳ್ಳೋಣ. ಸೊ ಆರಿಜಿನ್ ಏನು, ಟೆನ್ನು ಟ್ವೆಂಟಿ, ವಿಡ್ತು ತರ್ಟಿ, ಹೈಟು ಫಾರ್ಟಿ. ಇದು ಯಾವ ರೀತಿ ಡ್ರಾ ಆಗುತ್ತೆ ಅಂದರೆ, ನೋಡಿ ಒಂದು ಅಪಲೆಟ್ ವಿಂಡೋನ ತೊಗೊಳೋಣ ಫಸ್ಟು. ಆಯಿತಾ, ಈ ಅಪಲೆಟ್ ವಿಂಡೋ ಆರಿಜಿನು ಝೀರೋ ಕಮ ಝೀರೋ. ಫಸ್ಟು ಈ ಡ್ರಾ ವೇವಲ್ಲಿ ಏನು ಮಾಡುತ್ತೆ ಗೊತ್ತಾ, ಒಂದು ಇಮ್ಯಾಜಿನರಿ ರೆಕ್ಟ್ಯಾಂಗಲ್ಲು ಅಥವಾ ಸ್ಕ್ವಯರನ್ನು ಡ್ರಾ ಮಾಡ್ಕೊಳುತ್ತೆ. ಯಾವ ರೀತಿ ಡ್ರಾ ಆಗುತ್ತೆ, ಟೆನ್ ಕಮ ಟ್ವೆಂಟಿ, ಟೆನ್ ಅಂದರೆ ಎಕ್ಸ್ ಆಕ್ಸಿಸ್ ಇಷ್ಟು ದೂರ ಅಂದ್ಕೊಳ್ಳಿ, ವೈ ಅಂದರೆ ಇಷ್ಟು ದೂರ, ಇಲ್ಲಿಗೆ ಒಂದು ಆರಿಜಿನ್ ಬಂತು. ವಿಡ್ತ್ ಎಷ್ಟಿದೆಯಪ್ಪ, ವಿಡ್ತು ತರ್ಟಿ ಇದೆ, ಹೈಟ್ ಎಷ್ಟಿದೆ, ಫಿಫ್ಟಿ ಇದೆ. ಸಪೋಸ್ ತರ್ಟಿ ಇಷ್ಟು ದೂರ, ಫಿಫ್ಟಿ ಇಷ್ಟು ದೂರ, ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಆಗುತ್ತೆ. ಇದು ಇಮ್ಯಾಜಿನರಿ, ಔಟ್ಪುಟ್ಟಲ್ಲಿ ಈ ರೆಕ್ಟ್ಯಾಂಗಲ್ ಕಾಣಲ್ಲ. ಆಯ್ತಲ್ವಾ, ನಾವು ಯಾವ ಮೆಥಡನ್ನು ಯೂಸ್ ಮಾಡಿದ್ದೀವಿ, ಓವೆಲ್ ಮೆಥಡ್. ಅಂದ್ರಿಂದ ಅದೇನು ಮಾಡುತ್ತೆ ಗೊತ್ತಾ, ಈ ಲೈನ್ಗಳ ಮಿಡ್ಲು ಪಾಯಿಂಟ್ಗಳನ್ನ ತೊಗೊಳುತ್ತೆ. ಈ ಮಿಡ್ಲಿ ಪಾಯಿಂಟ್ಗಳನ್ನ ತೊಗೊಂಡು ಒಂದು ಓವೆಲನ್ನು ಒಂದು ಎಗ್ ಶೇಪಲ್ಲಿ ಈ ರೀತಿ ಡ್ರಾ ಮಾಡ್ಕೊಳುತ್ತೆ. ನಮಗೆ ಈ ಒಳಗಿರೋ ಓವೆಲ್ಲು ಎಗ್ ಶೇಪ್ ಇದೆಯಲ್ಲೋ ಅದು ಮಾತ್ರ ಕಾಣುತ್ತೆ ಹೊರತು ಈ ಔಟ್ಸೈಡಿನ ರೆಕ್ಟ್ಯಾಂಗಲ್ ಕಾಣಲ್ಲ. ಅದಕ್ಕೆ ಇದನ್ನು ಇಮ್ಯಾಜಿನರಿ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೆದಿರೋದಷ್ಟೇ. ನಮಗೆ ಏನು ಮಾತ್ರ ಕಾಣುತ್ತೆ, ಒಳಗಿರೋ ಓವೆಲ್ ಮಾತ್ರ ಕಾಣುತ್ತೆ. ಅರ್ಥ ಆಯ್ತಲ್ವಾ, ಇದು ಈ ರೀತಿಯಾಗಿ ನಮ್ಮ ಓವೆಲ್ಲು ಡ್ರಾ ಆಗೋದು. ಈಗ ಇನ್ನೊಂದು ತೊಗೊಳೋಣ, ಅದೇ ರೀತಿ ಫಿಲ್ ಓವೆಲ್ ಅಂತ ತೊಗೊಳೋಣ. ಫಿಲ್ ಓವೆಲ್ ಅಂತ ತೊಗೊಂಡ್ಬಿಟ್ಟು ಎಕ್ಸು ವೈ ವಿಡ್ತು ಹೈಟು ಇದೆಲ್ಲದ್ರದ್ದು ಯಾವ ಕೋಆರ್ಡಿನೇಟ್ಸ್ ಇದು, ಇಮ್ಯಾಜಿನರಿ ರೆಕ್ಟ್ಯಾಂಗಲಿನ ಕೋಆರ್ಡಿನೇಟ್ಸ್. ಅದರೊಳಗೆ ಓವೆಲ್ಲು ಡ್ರಾ ಆಗುತ್ತೆ, ರೆಕ್ಟ್ಯಾಂಗಲ್ ಕಾಣಲ್ಲ, ಓವೆಲ್ ಮಾತ್ರ ಕಾಣುತ್ತೆ. ನೋಡಿ ಈಗ ಏನು ಮಾಡೋಣ ಗೊತ್ತಾ, ಟೆನ್ ಕಾಮ ಟೆನ್ನು, ಫಿಫ್ಟಿ ಕಾಮ ಫಿಫ್ಟಿ. ಅಂದರೆ ಈಗ ಇಮ್ಯಾಜಿನರಿ ರೆಕ್ಟ್ಯಾಂಗಲ್ ಏನಾಯಿತು, ಸ್ಕ್ವಯರ್ ಆಗಿಬಿಡ್ತು. ಆಯ್ತಲ್ವಾ, ಸ್ಕ್ವಯರ್ ಒಳಗೆ ನಾವೇನಾದರೂ ಓವೆಲ್ನ ಡ್ರಾ ಮಾಡಿದರೆ ಅದು ಏನು ಶೇಪಲ್ಲಿ ಬರುತ್ತೆ, ಸರ್ಕಲ್ ಶೇಪಲ್ಲಿ ಬರುತ್ತೆ. ನೋಡಿ ಈಗ ವಿಂಡೋ ತಗೊಳ್ಳಿ, ಅಪಲೆಟ್ ವಿಂಡೋ ಇದು ಆಯ್ತಲ್ವಾ, ಅಪಲೆಟ್ ವಿಂಡೋ, ಆರಿಜಿನ್ನು ಝೀರೋ ಕಾಮ ಝೀರೋ ಆಯ್ತಲ್ವಾ. ಈಗೇನು ಮಾಡೋಣ, ಟೆನ್ ಕಾಮ ಟೆನ್ ಅಂತ ಕೊಟ್ಟಿದೆ, ಎಕ್ಸ್ ಆಕ್ಸಿಸ್ ಟೆನ್ನು, ವೈ ಆಕ್ಸಿಸ್ ಟೆನ್ನು, ಇಲ್ಲೊಂದು ಕೋಆರ್ಡಿನೇಟ್ ಬಂತು. ಇದು ಟೆನ್ ಕಾಮ ಟೆನ್ನು, ನಮ್ಮ ಇಮ್ಯಾಜಿನರಿ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವಯರಿನ ಒಂದು ಆರಿಜಿನ್ನು. ಈಗ ಫಿಫ್ಟಿ ಕಾಮ ಫಿಫ್ಟಿ ಅಂದರೆ ಈ ಪಾಯಿಂಟಿಂದ ಫಿಫ್ಟಿ, ಈ ಪಾಯಿಂಟಿನ ಫಿಫ್ಟಿ, ಒಂದು ಸ್ಕ್ವಯರ್ ಬಂದುಬಿಡ್ತು. ಔಟ್ಪುಟ್ಟಲ್ಲಿ ಸ್ಕ್ವಯರ್ ಕಾಣಲ್ಲ, ಇದು ಇಮ್ಯಾಜಿನರಿ ಆಯ್ತಲ್ವಾ. ಈಗೇನು ಮಾಡುತ್ತೆ, ಇದು ರೀತಿ ಮಧ್ಯದಲ್ಲಿ ನಾಲ್ಕು ಪಾಯಿಂಟ್ ತೊಗೊಳುತ್ತೆ ಲೈನ್ಸ್ ಮಧ್ಯದಲ್ಲಿ, ಅದಾದಮೇಲೆ ಅಷ್ಟನ್ನು ಜೋಡಿಸ್ಬಿಟ್ಟು ಒಂದು ಸರ್ಕಲ್ಲು ಡ್ರಾ ಆಗುತ್ತೆ. ನಮಗೇನಿದು ಈ ಸರ್ಕಲ್ ಇದೆಯಲ್ಲ ಔಟ್ಪುಟಲ್ಲಿ, ಅದು ಮಾತ್ರ ಕಾಣುತ್ತೆ. ಈ ಔಟ್ಸೈಡ್ ಸ್ಕ್ವಯರ್ ನಾನು ಡ್ರಾ ಮಾಡಿದ್ನಲ್ವ, ಅದು ಕಾಣೋದಿಲ್ಲ. ನಾನು ನಿಮಗೆ ಎಕ್ಸ್ಪ್ಲನೇಷನ್ ಪರ್ಪಸ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೆ ಹೊರತು, ಆಯ್ತಲ್ಲ, ಔಟ್ಪುಟಲ್ಲಿ ನಮಗೆ ಸ್ಕ್ವಯರ್ ಕಾಣಲ್ಲ, ಔಟ್ಸೈಡ್ ಇರೋ ಸ್ಕ್ವಯರ್ ಕಾಣಲ್ಲ, ಇನ್ಸೈಡ್ ಬಂತಲ್ವ ಆ ಸರ್ಕಲ್ ಮಾತ್ರ ಕಾಣುತ್ತೆ. ಸೊ ಇದು ಫಿಲ್ ಓವೆಲ್ ಅಂತ ಇರೋದ್ರಿಂದ ಬೈ ಡಿಫಾಲ್ಟು ಬ್ಲ್ಯಾಕ್ ಕಲ್ಲರಲ್ಲಿ ಈ ಓವೆ ಸರ್ಕಲ್ಲು ಅಥವಾ ಓವೆಲ್ಲು ಫಿಲ್ ಆಗಿರುತ್ತೆ. ನಾವು ಸೆಟ್ ಕಲರ್ ಮೆಥಡ್ ಯೂಸ್ ಮಾಡಿದರೆ ಯಾವ ಕಲರ್ ಕೊಟ್ಟಿರ್ತೀವೋ ಆ ಕಲರಲ್ಲಿ ಇದು ಫಿಲ್ ಆಗಿರುತ್ತೆ. ಸೊ ಮೇಜರಾಗಿ ನೀವು ಕೋಆರ್ಡಿನೇಟ್ಸನ್ನು ಕ್ಯಾಲ್ಕುಲೇಟ್ ಮಾಡೋದನ್ನು ಕಲಿಬೇಕು. ಅರ್ಥ ಆಯ್ತಲ್ವ, ಅವು ಕ್ಯಾಲ್ಕುಲೇಟ್ ಮಾಡಿದಲ್ಲೇ ನಿಮಗೆ ಯಾವುದೇ ಥಿಂಗ್ಸು ಅರ್ಥ ಆಗಲ್ಲ. ಒಂದು ಎಕ್ಸಾಂಪಲ್ ತೊಗೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡಿ, ಅವಾಗ ಈಸಿಯಾಗಿ ಆಗುತ್ತೆ. ಓಕೆನಾ, ಇದಾಯ್ತು ಈಗ ಫಿಲ್ ಓವೆಲ್ ಆಯಿತು. ನೆಕ್ಸ್ಟ್ ಒಂದು ಫಿಲ್ ಆರ್ಕ್ ಅಂತ ಒಂದಿದೆ, ಅದೊಂದನ್ನು ನೋಡ್ಬಿಡೋಣ. ಫಿಲ್ ಆರ್ಕ್ ಅಂತ, ಆರ್ಕ್ ಅಂದ್ರೆ ಏನು ಗೊತ್ತಾ, ಈ ಶೇಪಲ್ಲಿ ಬರುತ್ತೆ. ಅರ್ಧ ಚಂದ್ರ ಬರುತ್ತಲ್ವಾ, ಚಂದ್ರ, ಚಂದ್ರನ ಶೇಪು, ಅರ್ಧ ಚಂದ್ರನ ಶೇಪು ಅಥವಾ ಈ ರೀತಿ ಆಯ್ತಲ್ವಾ, ಈ ಶೇಪು, ಇವನ್ನು ಆರ್ಕ್ ಅಂತ ಕರೀತಾರೆ. ಓಕೆನಾ, ಈ ಶೇಪಲ್ಲಿ ನಮಗೆ ಆರ್ಕ್ ಬರುತ್ತೆ. ಅದನ್ನು ಯಾವ ರೀತಿ ಡ್ರಾ ಮಾಡೋದು ನೋಡೋಣ. ಫಿಲ್ ಆರ್ಕ್ ಅಂತ ಒಂದು ಮೆಥಡ್ ತೊಗೊಳೋಣ. ಇದರಲ್ಲಿ ಸಿಕ್ಸ್ ಪ್ಯಾರಾಮೀಟರ್ಸ್ ಬರುತ್ತೆ, ಎಕ್ಸ್ ವೈ ವಿಡ್ತ್ ಹೈಟ್
ಅದಾದಮೇಲೆ ಸ್ಟಾರ್ಟ್ ಆ್ಯಂಗಲ್ಲು, ಅದಾದಮೇಲೆ ಆರ್ಕ್ ಆ್ಯಂಗಲ್ ಅಂತ ಕರೀತಾರೆ. ಅಂದರೆ ಎಷ್ಟು ದೂರ ಆ್ಯಂಗಲ್ ಇದೆ ಅಂತ ನೋಡಿ. ಈ ಫಸ್ಟು ಎಕ್ಸ್ ವೈ ವಿಡ್ತು ಹೈಟ್ ಇದೆಯಲ್ವ, ಇದು ಇಮ್ಯಾಜಿನರಿ ರೆಕ್ಟ್ಯಾಂಗಲ್ ರೀತಿನೇ. ಲಾಸ್ಟ್ ಟೈಮು ನಾನು ಒಂದು ರೆಕ್ಟ್ಯಾಂಗಲ್ ಡ್ರಾ ಆಗುತ್ತೆ ಇಮ್ಯಾಜಿನರಿ ಆದರೆ ಡಿಸ್ಪ್ಲೇ ಆಗಲ್ಲ ಅನ್ನಲ್ವ, ಅದರ ವ್ಯಾಲ್ಯೂಸ್ಗಳೇ ಇದು. ಇನ್ನು ಇವೆರಡು ಎಕ್ಸ್ಟ್ರಾ ಇದಾವಲ್ವ, ಇದು ನಮಗೆ ಡ್ರಾ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ನೋಡಿ ಈಗ ಇದರಲ್ಲಿ ಏನು ಗೊತ್ತಾ, ಸ್ಟಾರ್ಟ್ ಆ್ಯಂಗಲ್ ಯಾವ ರೀತಿ ಗೊತ್ತಾ, ಈ ರೀತಿ ನೋಡಿ. ಇದು ಝೀರೋ, ಇದು 90, ಇದು 180 ಡಿಗ್ರಿ, ಇದು 270 ಡಿಗ್ರಿ, ಆಯ್ತಲ್ವ. ಲಾಸ್ಟಲ್ಲಿ ಇಲ್ಲಿ ಇದು ಸ್ಟಾರ್ಟ್ ಆ್ಯಂಗಲ್ ಅಂದರೆ ಎಲ್ಲಿಂದ ಶುರು ಮಾಡಬೇಕು ನಾನು, 0 ಡಿಗ್ರಿಯಿಂದ ಶುರು ಮಾಡಲಾ, 90 ಡಿಗ್ರಿಯಿಂದ ಶುರು ಮಾಡಲಾ, 180 ಡಿಗ್ರಿಯಿಂದ ಶುರು ಮಾಡಲಾ ಆರ್ಕನ್ನ ಅಂತ, ಸ್ಟಾರ್ಟಿಂಗ್ ಎಲ್ಲಿಂದ ಶುರು ಮಾಡಲಿ ಅಂತ, ಆಯ್ತಲ್ವಾ. ಆರ್ಕ್ ಆ್ಯಂಗಲ್ ಅಂದರೆ ಎಷ್ಟು ದೂರ ಆರ್ಕ್ ಇರಲಿ ಅಂತ. ಸಪೋಸ್ ನಾನು ಇದು 0.45 ಇತ್ತು ಅಂದ್ಕೊಳ್ಳಿ, ಅಂದರೆ 0 ಶುರು ಮಾಡು, ಎಲ್ಲಿವರೆಗೆ ಹೋಗು, 45 ಹೋಗು. ಇದು 45 ಅನ್ನೋದು ಪಾಸಿಟಿವ್ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಆರ್ಕ್ ಡ್ರಾ ಆಗುತ್ತೆ. ಅಂದರೆ ಆರ್ಕ್ ಔಟ್ಪುಟಲ್ಲಿ ಇಷ್ಟು ಮಾತ್ರ ಕಾಣುತ್ತೆ ನಮಗೆ, ಈ ಆರ್ಕ್ ಬರೆದಿದ್ದೀನಲ್ವ ಇಷ್ಟು ಮಾತ್ರ ಕಾಣುತ್ತೆ. ಸಪೋಸ್ ನಾನು ಸ್ಟಾರ್ಟ್ ಆ್ಯಂಗಲ್ಲು ಏನು ಮಾಡ್ತೀನಿ, 270 ತೊಗೊತೀನಿ, -90 ಕೊಡ್ತೀನಿ. ಅಂದರೆ ಎಷ್ಟು ದೂರ ಆರ್ಕ್ ಇರಬೇಕು ಅಂತ ಇದೆಯಲ್ವಾ, ಅದು 90 -90 ಕೊಡ್ತೀನಿ. ಅವಾಗ ಏನಾಗುತ್ತಾ, ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು, 270 ಸ್ಟಾರ್ಟ್ ಆ್ಯಂಗಲ್ಲು, -90 ಕೊಟ್ಟಿರೋದ್ರಿಂದ ಕ್ಲಾಕ್ ವೈಸಲ್ಲಿ 90 ಹೋಗಬೇಕು. ಕ್ಲಾಕ್ ವೈಸಲ್ಲಿ 90 ಹೋದರೆ ಇಲ್ಲಿವರೆಗೆ ಬರುತ್ತೆ ಔಟ್ಪುಟ್ಟಲ್ಲಿ. ಈ ಆರ್ಕ್ ಇಷ್ಟಿದೆಯಲ್ವಾ, ಇದು ಮಾತ್ರ ಔಟ್ಪುಟ್ಟಲ್ಲಿ ಕಾಣುತ್ತೆ, ಆಯ್ತಲ್ವಾ. ಇದನ್ನೇ ನಾವು ಸ್ಟಾರ್ಟ್ ಆ್ಯಂಗಲ್ಲು ಆರ್ಕ್ ಆ್ಯಂಗಲ್ ಅಂತೀವಿ. ಈ ಆರ್ಕ್ ಆ್ಯಂಗಲ್ ಇದೆಯಲ್ವಾ, ಆರ್ಕ್ ಆ್ಯಂಗಲ್ಲು ಪಾಸಿಟಿವ್ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗಬೇಕು, ಆಯ್ತಲ್ವಾ. ಇದು ನೆಗೆಟಿವ್ ಇತ್ತು ಅಂದ್ಕೊಳ್ಳಿ ಆರ್ಕ್ ಆ್ಯಂಗಲ್ಲು, ಆವಾಗ ಕ್ಲಾಕ್ ವೈಸಲ್ಲಿ ಮೂವ್ ಆಗಬೇಕು ನೀವು. ಸ್ಟಾರ್ಟ್ ಆ್ಯಂಗಲ್ ಏನು ಹೇಳುತ್ತೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಓಕೆನಾ. ಒಂದು ಎಕ್ಸಾಂಪಲಲ್ಲಿ ನೋಡೋಣ. ಓಕೆ, ಒಂದು ಎಕ್ಸಾಂಪಲ್. ಈಗ ಫುಲ್ ಆರ್ಕಲ್ಲಿ 10.20 ತೊಗೊಳ್ಳಿ, ಆಮೇಲೆ 50.60 ತೊಗೊಳ್ಳಿ. ನಾನು ಆರ್ಕನ್ನ ಸ್ಟಾರ್ಟಿಂಗ್ ಎಲ್ಲಿಂದ ಮಾಡಬೇಕು ಅಂತ, 45 ಮಾಡಿಬಿಟ್ಟು -180 ಅಂತ ಬರಿತೀನಿ. ಅಂದರೆ 45 ಶುರು ಮಾಡು, 180 ಕ್ಲಾಕ್ ವೈಸಲ್ಲಿ ಹೋಗಬೇಕು ಅಂತ, ಯಾಕೆಂದರೆ ಆ ಆ್ಯಂಗಲ್ಲು ನೆಗೆಟಿವ್ ಇದೆ. ಸೊ ಈಗ ನೋಡಿ, ಒಂದು ಅಪಲೈಟ್ ವಿಂಡೋ ತೊಗೊಳೋಣ, ಅಥವಾ ನೀಟಾಗಿ ನೋಡ್ಕೊಳ್ಳಿ ಅಪಲೈಟ್ ವಿಂಡೋ. ಅಪಲೈಟಿನ ಆರಿಜಿನ್ನು 0.0 ಇದೆ, ಅದರದ್ದು ವಿಡ್ತ್ ಆ್ಯಂಡ್ ಹೈಟು 400.400 ಆಯ್ತು. ಈಗ ಏನು ಮಾಡಬೇಕು ನಾವು, 10.20 ಎಕ್ಸ್ ಆ್ಯಕ್ಸಿಸಲ್ಲಿ 10 ಹೋಗಿ, ವೈ ಆ್ಯಕ್ಸಿಸಲ್ಲಿ 20, ಇಲ್ಲೊಂದು ಕೋಆರ್ಡಿನೇಟ್ ಸಿಕ್ತು ನಮಗೆ. ಈ ಕೋಆರ್ಡಿನೇಟ್ ಏನು, 10.20. ಈಗ ವಿಡ್ತ್ ಎಷ್ಟು ಕೊಟ್ಟಿದ್ದೀವಿ, 50, ಹೈಟು 60, ಆಯ್ತಲ್ವಾ. 50 ವಿಡ್ತು, ಹೈಟು 60, ಈ ರೀತಿ ಒಂದು ಇಮ್ಯಾಜಿನರಿ ರೆಕ್ಟ್ಯಾಂಗಲ್. ಈ ಔಟ್ಪುಟಲ್ಲಿ ರೆಕ್ಟ್ಯಾಂಗಲ್ ಕಾಣಲ್ಲ, ಆಯ್ತಲ್ವಾ, ಔಟ್ಪುಟಲ್ಲಿ ಈ ರೆಕ್ಟ್ಯಾಂಗಲ್ಲು ಕಾಣಲ್ಲ, ಆಯ್ತಲ್ವಾ. ನನಗೆ ಏನೇನು ಬರಿತೀನಿ ಅದು ಯಾವುದೂ ಕಾಣಲ್ಲ, ನಿಮ್ಮ ಎಕ್ಸ್ಪ್ಲನೇಷನ್ಗೆ ಹೇಳ್ತೀನಿ. ಈ ರೀತಿ ನೋಡಿ, ಇದು 0 ಡಿಗ್ರಿ, ಆಯ್ತಲ್ವಾ, ಇದು 90 ಡಿಗ್ರಿ, ಇದು 180 ಡಿಗ್ರಿ, ಇದು 270 ಡಿಗ್ರಿ. ಬಟ್ ಅವರು ಸ್ಟಾರ್ಟ್ ಎಲ್ಲಿಂದ ಮಾಡಿ ಅಂತ ಹೇಳಿದರೆ 45 ಸ್ಟಾರ್ಟ್ ಆಗಿ ಕ್ಲಾಕ್ ವೈಸು ನೆಗೆಟಿವ್ ಇರೋದ್ರಿಂದ ಕ್ಲಾಕ್ ವೈಸು 180 ಎಷ್ಟು ದೂರ ಹೋಗಿ ಅಂತ. 45 ಅಂದರೆ ಎಲ್ಲಿಂದ ಬರುತ್ತೆ ಹೇಳಿ, 45 ಅಂದರೆ ಇಲ್ಲಿಂದ ಶುರುವಾಗುತ್ತೆ ನೋಡಿ. ಇದು 0 ಡಿಗ್ರಿ, ಇದು 90 ಡಿಗ್ರಿ, ಸೊ 45 ಇಲ್ಲಿಂದ ಬರುತ್ತೆ. ಆರ್ಕು ಇಲ್ಲಿಂದ ಶುರು ಆಗಿಬಿಟ್ಟು 180 ಎಷ್ಟು ದೂರ ಹೋಗಬೇಕು ಅನ್ನುತ್ತೆ. ಇಲ್ಲಿಂದ 180 ಶುರು ಮಾಡಿದರೆ ನೋಡಿ, ಇದು 45 ಇದು 190 ಇದು 145 ಅಂದರೆ ಆರ್ಕು ಇಲ್ಲಿಂದ ಇಲ್ಲಿವರೆಗೆ ಡಿಸ್ಪ್ಲೇ ಆಗುತ್ತೆ. ಅಂದರೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಆರ್ಕು. ಇದು 45 ಶುರುವಾಯಿತು, ಆಯ್ತಲ್ವಾ, 180 ಕ್ಲಾಕ್ ವೈಸಲ್ಲಿ ಮೂವ್ ಆಯಿತು, ಆಯ್ತಲ್ವಾ. ಎಂಡ್ ಆಗೋದು ಎಲ್ಲಿ ಬರುತ್ತೆ ಹೇಳಿ, ಎಂಡ್ ಹಾಕೋದು ಇಲ್ಲಿ. ಎಂಡ್ ಆ್ಯಂಗಲ್ಲು ಅಂದರೆ 180+45 ಅಂದರೆ ಎಷ್ಟು ಬರುತ್ತೆ, 125, ಎಷ್ಟು, 225 ನಿಲ್ಲುತ್ತೆ. ಅರ್ಥ ಆಯ್ತಲ್ವಾ. ಆರ್ಕಿನ ಸ್ಟಾರ್ಟು 45, ಅದರನ್ನು ಎಂಡ್ ಆ್ಯಂಗಲ್ಲು 225, ಅದು ಎಷ್ಟು ದೂರ ಕ್ಲಾಕ್ ವೈಸಲ್ಲಿ ಮೂವ್ ಆಯಿತು, 180. ಯಾಕೆ ಕ್ಲಾಕ್ ವೈಸಲ್ಲಿ ಮೂವ್ ಆಯಿತು, ಇಲ್ಲಿ ನೆಗೆಟಿವ್ ಆ್ಯಂಗಲ್ ಇರೋದ್ರಿಂದ ಕ್ಲಾಕ್ ವೈಸಲ್ಲಿ ಮೂವ್ ಆಯಿತು. ನಮಗೆ ಔಟ್ಪುಟ್ಟಲ್ಲಿ ಇಷ್ಟು ಮಾತ್ರ ಕಾಣುತ್ತೆ, ಔಟ್ಪುಟ್ಟಲ್ಲಿ ಇಷ್ಟು ಮಾತ್ರ. ಅರ್ಥ ಆಯ್ತಲ್ವಾ, ಈ ರೀತಿ ಒಂದು ಆರ್ಕ್ ಮಾತ್ರ ಕಾಣುತ್ತೆ, ಆಯ್ತಲ್ವಾ. ನಾನು ಇದೆಲ್ಲ ಬರೆದ್ನಲ್ವ, ಇದೆಲ್ಲ ಎಕ್ಸ್ಪ್ಲನೇಷನ್ ಪರ್ಪಸ್ಸು, ಆಯ್ತಲ್ವಾ. 45 ಸ್ಟಾರ್ಟ್ ಆಯಿತು, 180 ಕ್ಲಾಕ್ ವೈಸಲ್ಲಿ ಮೂವ್ ಆಯಿತು, ಎಂಡ್ ಆಗಿದ್ದು 225 ಎಂಡ್ ಆಯಿತು, ಆಯ್ತಲ್ವಾ. ಇದು ನೆಗೆಟಿವ್ ಇರೋದ್ರಿಂದ ಕ್ಲಾಕ್ ವೈಸಲ್ಲಿ ಮೂವ್ ಆಗಿದೆ. ಇದನ್ನು ಕ್ಲೀನಾಗಿ ಸ್ವಲ್ಪ ನೀವೇ ಥಿಂಕ್ ಮಾಡಿದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ. ಇದು ಮೇಜರ್ ಆಗಿರೋ
ಮೆಥಡ್ಸ್ಗಳಿವು ಯಾವುದ್ಯಾವುದು? ಡ್ರಾ ಲೈನ್ ಮೆಥಡ್ಡು, ಡ್ರಾ ರೆಕ್ಟ್ ಮೆಥಡ್ಡು, ಡ್ರಾ ಓವೆಲ್ ಮೆಥಡ್ಡು, ಡ್ರಾ ಆರ್ಕ್ ಮೆಥಡ್ಡು. ಇದರಲ್ಲೇ ಫಿಲ್ ಅಂತ ಬರುತ್ತೆ. ಫಿಲ್ ಅಂದರೆ ಕಲ್ಲರಲ್ಲಿ ಫಿಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.